ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನೀತಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ಚರ್ಚೆಯನ್ನ ಇಟ್ಕೊಂಡು ಮತ್ತೆ ವಾಪಸ್ ಆಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಚಿತ್ತಂಬರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ನಿನ್ನೆಯಿಂದ ಪಾದಯಾತ್ರೆ ಆರಂಭ ಆಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಸೇರಿಕೊಂಡು ಜೋರ್ದಾರ್ ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ಮೊದಲನೇ ದಿನವಾಗಿದ್ದಂತಹ ನಿನ್ನೆ ಸರಿಸುಮಾರು 16-18 ಕಿಲೋಮೀಟರ್ಗಳವರೆಗೂ ಪಾದಯಾತ್ರೆ ನಡೆಸಿದ್ರು. ಇವತ್ತು 22 ಕಿಲೋಮೀಟರ್ಗಳ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಆಗಸ್ಟ್ 10ನೇ ತಾರೀಕಿನಿಂದ ಅವರು ಅಟ್ ಎನಿ ಕಾಸ್ಟ್ ಆ ಪಾದಯಾತ್ರೆಯನ್ನು ಅಥವಾ ಮೈಸೂರಿಗೆ ಹೋಗಿ ರೀಚ್ ಮಾಡಬೇಕು, ಪಾದಯಾತ್ರೆಯನ್ನು ಮುಕ್ತಾಯ ಮಾಡಬೇಕು. ಅದೇ ಹಾದಿಯಲ್ಲಿ, ಪಾದಯಾತ್ರೆ ಸಾಗುವಂತಹ ಹಾದಿಯಲ್ಲಿ ಅವರಿಗೆ ಟಕ್ಕರ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಜನಾಂದೋಲನ ಅನ್ನುವಂತಹ ಕಾರ್ಯಕ್ರಮವನ್ನ ಕಾಂಗ್ರೆಸ್ನವರು ಹಮ್ಮಿಕೊಳ್ತಾ ಇದ್ದಾರೆ. ಇವರು ಇವರ ವಿರುದ್ಧ ಸಮರ ಸಾರ್ಥಕ್ಕೆ ಸಜ್ಜಾದ್ರೆ ಇವರು ಕೂಡ ಅವ್ರಿಗೆ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಇವರುಗಳು ಮಾಡೋ ಕೆಲಸನ ಬಿಟ್ಟು ಈ ರೀತಿ ಜನಾಂದೋಲನ, ಪಾದಯಾತ್ರೆ, ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಹೋಗ್ತಾ ಇದ್ರೆ ಅಂದ್ರೆ ಅವ್ರವ್ರಗಳಿಗೆ ಬೈಕೊಳ್ಳೋದಕ್ಕೆ ಅಥವಾ ಜಗಳಾಡೋದಕ್ಕೆ ಒಂದು ದೊಡ್ಡ ದೊಡ್ಡ ಸಮಾವೇಶಗಳನ್ನ, ಸ್ಟೇಜ್ಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ನೋಡೋರ್ಗೆ. ಇದು ಎಷ್ಟು ಮಟ್ಟಿಗೆ ನಿಜ ಅನ್ಸುತ್ತೆ ಸರ್? ನೋಡ್ರಿ, ಈಗಂತೆಲ್ಲ ಈ ಎರಡೂ ಕಡೆ ನಾವು ಮೇಲ್ಮೇಲೆ ಹೇಳ್ತಾ ಇದ್ವಿ ನಮ್ಮ ಚರ್ಚೆಯಲ್ಲ, ಎರಡೂ ಕಡೆ ಇದ್ದಂಥವ್ರು ಅಲ್ಲಿ ಭ್ರಷ್ಟರಿದ್ದಾರೆ, ಒಬ್ಬರು ಅಂತಲ್ಲ. ಅವ್ರಿಗೀಗ ಅಳಿವು ಉಳಿವಿನ ಪ್ರಶ್ನೆ ಬಂದಂಗೆ ಆಗಿಬಿಟ್ಟಾರೆ. ಯಾಕಪ್ಪ ಅಂದ್ರೆ ಈಗ ಹೆಸರು ಕೆಟ್ಟಿದ್ದಪ್ಪ ಅಂತಂದ್ರೆ ಕಾಂಗ್ರೆಸ್ ಅಂದರು, ಈಗೇನು ಅವರ ಪಾದಯಾತ್ರೆ ಮಾಡಲೇ ಬಿಡಪ್ಪ ನೋಡೋಣ ಅಂತ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಆದರೆ ಅದು ಆಟೋಮೆಟಿಕ್ಕಾಗಿ ಜನರು ನಂಬ್ತಾ ಹೋಗ್ತಿದ್ರೆ ಸತ್ಯದ ಸುಮ್ಮನೆ ಕುಳಿತಿದ್ದಾರಪ್ಪ ಇವರು ಅಂತೆ. ಅದಕ್ಕಾಗಿ ಅವರು ಆ ಆರೋಪ ಬೆಳೆದು ನಿಲ್ಲಬಾರದು, ಒಂದು ಸುಳ್ಳನ್ನು ನೂರು ಹೇಳಿದ ಸತ್ಯ ಆಗಬಾರ್ದು. ನಾವು ಅದಕ್ಕೆ ಅವ್ರು ಏನಂತಾರೆ ಅದಕ್ಕೊಂದು ಅನ್ನೋದಪ್ಪ. ನಾವು ಈಗ ನೋಡ್ರಿ, ನಿನ್ನೆ ಅವ್ರದಿಂದವರು ಗಂಡಸೇ ಆಗಿದ್ದರೆ ನಾವು ಮಹಾಭ್ರಷ್ಟತೆ ಸಾಕ್ಷಿ ಕೊಡಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ಇವರು ಒಂದು ಮತ್ತೊಂದು ಕೊಟ್ಟರು, ಮತ್ತು ಅದಕ್ಕೆ ದೇವೇಗೌಡ ರಾಷ್ಟ್ರ ಆಗೇನಿತ್ತು ಈಗೇನಾಗಿದೆ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ಇವರು ಇದ್ರು ಟೆಂಟ್ದೊಳಗೆ ಸಿನಿಮಾ ತೋರಿಸಿದ್ರು. ಆ ಸಿನಿಮಾ ತೋರಿಸೋರು ಇವತ್ತು 1,600-800 crore ರೂಪಾಯಿ ಆಸ್ತಿ ಮಾಡ್ರಿಗಾರ, ಇದು ಎಲ್ಲಿಲ್ಲ ಬಂತು ಅಂತ ಇವತ್ತು ಎಚ್ಡಿಕೆ ಅವ್ರು ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾರು ಕಳ್ಳರು, ಯಾರು ಸುಳ್ಳರು, ಯಾರು ಲಫಂಗರು, ಯಾರು ದರೋಡೆಕೋರರು ಅನ್ನೋದು ನೀವು ಹೆಂಗೆ ಐಡೆಂಟಿಫೈ ಮಾಡೋರು? ನೀವು ಇಬ್ಬರು ಅವರಾಗಿದ್ದಾರೆ ಒಬ್ಬರು ಈಗ ಗೊತ್ತಿರೋದನ್ನು ತೋರಿಸ್ ಜನ ಮುಂದೆ ಹೇಳ್ತಾ ಇದ್ದಾರೆ. ಈಗ ಜನ ನಿರ್ಧಾರ ಮಾಡಬೇಕಾಗಿತ್ತು ವಿಚಿತ್ರ ಅಂದರೆ. ಯಾಕಂದ್ರೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಆ್ಯಕ್ಚುಲಿ ನಮ್ಮಲ್ಲಿ ನ್ಯಾಯ ಅದ. ನ್ಯಾಯ ಸ್ವತಃ ಸೋ ಮೋಟೋ, ಇವರೆಲ್ಲ ಈ ಮಿನಿಸ್ಟರ್ಸ್ ಅದಾರ, ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಅದಾರ, ಇವ್ರನ್ನೆಲ್ಲ ಸೋ ಮಾಡುವಾಗೆ ಯಾಕೆ ಕಾನೂನು ಹಿಡಿತಂದು ಎಲ್ಲರೂ ಯಾಕೆ ಬರ್ತದೆ ಎಲ್ಲರ ಮೇಲೆ ಅಂತ. ನ್ಯಾಯಂಗ ಇದು ನ್ಯಾಯಂಗದ ಕೆಲಸ ಏನಪ್ಪ ಅಂತಂದ್ರೆ ನ್ಯಾಯ ಒದಗಿಸೋದು, ಸತ್ಯ ಹುಡುಕೋದು ಅವ್ರ ಕೆಲಸ. ಇವ್ರ ಮೇಲೆ ಇಬ್ಬರ ಮೇಲೆ ಅವ್ರು ಈಗ ಆರೋಪ ಮಾಡಿದ್ರೆ ಇವರು ಈ ರೀತಿಯಾಗಿ ನ್ಯಾಯಾಂಗ ತನಿಖೆಗೆ ಅವಾಗ ಯಾಕಪ್ಪ ಸೋ ಮುಟ್ಟವಾಗಿ ಮಾಡ್ಬಾರ್ದು ಇವರಿಬ್ಬರ ಮೇಲೆ ಅಂತ ನಾನು ಕೇಳ್ತಾ ಇದ್ದೆ. ಮತ್ತು ಜನ ಅಂತಿ ಪಾಪ ಅವ್ರು ಕೇಳಿಸ್ತಿರೋಗಿಲ್ಲ, ಮತ್ತು ಅವ್ರು ನಿಜವಾಗಿಯೂ ಈ ರಾಜ್ಯದ ಈ ದೇಶದ ಜನ ಬುದ್ಧಿವಂತರಾಗಿದ್ದರೆ ಇಷ್ಟೊಳಗೆ ಈ ವ್ಯವಸ್ಥೆಯನ್ನು ಬದಲು ಮಾಡಿ ಹೋಗ್ಬಿಡ್ತದೆ. ದೊಡ್ಡ ಅಸ್ತ್ರ ಇತ್ತು ಕೈಯಾಗ ಕೋಟ್ ಹಾಕುವಂಥದ್ದು. ನಿಜವಾಗಿ ನಾವು ಎಲ್ಲರೂ ಪ್ರಜ್ಞಾವಂತಿದ್ದೆ, ನಾನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಮಾತನ್ನು, ನಾವು ಪ್ರಜ್ಞಾವಂತ ಇದ್ದಿದ್ರೆ ಇವೆರಡೂ ಪಕ್ಷಗಳನ್ನ ತರ್ತಾ ಇರಲಿಲ್ಲ ಆಡಳಿತಕ್ಕೆ, ಈ ಮೂರೂ ಪಕ್ಷಗಳನ್ನು. ಯಾಕಂದರೆ ಇವರೆಲ್ಲರೂ ನಮ್ಮ ಈ ಟ್ಯಾಕ್ಸ್ ಕಟ್ಟಿದ ದುಡ್ಡಿನಿಂದಲೇ ಇದೆಲ್ಲ ಮಾಡ್ಕೊಂಡಂಥವ್ರು. ಇದು ಬೇರೆ ಏನಿಲ್ಲ, ಪಾರ್ಟಿ ಫಂಡ್ ಅಂತ ಇರಲಿ, ಮತ್ತೊಂದು ಇರಲಿ, ಇಲ್ಲಿ ಟ್ಯಾಕ್ಸ್ ತಪ್ಪಿಸೋರ್ಗಳಿಂದ ಟ್ಯಾಕ್ಸ್ ಎಕ್ಸ್ಟ್ರಾ ತೊಗೊಂಡು ದುಡ್ಡು ತೊಗೊಂಡು ನೀವು ಟ್ಯಾಕ್ಸ್ ಬೇಗ ಹೊಡ್ಕೊಂಡು ಹೋಗ್ರಿ ಅನ್ನೋದು ಹಾದಿ ಬಿಟ್ಟಂಥವ್ರಾಗಿರಲಿ, ಎಲ್ಲ ರೂಪದಲ್ಲಿ ದುಡ್ಡು ಮಾಡ್ಕೊಳ್ಳೋಂಥವ್ರು. ಪಾರ್ಟಿ ಫಂಡ್ ಬರ್ತಿದ್ದಾನು ಈ ಕಡೆಯಿಂದ ಎಲ್ಲಿಂದ ಬರ್ತದೆ ಬರ್ತದೆ, ಮತ್ತು ಸರ್ಕಾರಿ ಜಮೀನುಗಳು ಎಷ್ಟು ಸಾಕ್ತಿದ್ದಾನೋ ಎಲ್ಲರೂ ಹೆಚ್ಚು ಕಡಿಮೆ ಈ ಮಿನಿಸ್ಟರ್ಗಳ ಖಾತೆಗೆ ಅಥವಾ ಮತ್ತವರ ಖಾತೆಗೆ ಅಥವಾ ಅಲ್ಲಿ ಶಾಸಕರ ಖಾತೆಗೆ ಆಗಿಬಿಟ್ಟಿದ್ದವು. ಇದು ಒಂದೇ ನಮ್ಮ ಹೆಣ್ಮೇಲೆ ಹೇಳ್ತಾ ಇರ್ತೀನಿ ಅಂದರೆ 224 ನಮ್ಮ ಕ್ಷೇತ್ರವನ್ನೆಲ್ಲವ ಅಲ್ಲಿ ಎಮ್ ಎಲ್ ಎಗಳ ಇವತ್ತಿನ ಆಸ್ತುಗಳು ನಾವು ಹುಡುಕಿ ತೆಗಿಸಿದ್ರೆ ಸರ್ಕಾರಿ ಜಮೀನುಗಳು, ಸರ್ಕಾರಿ ಆಸ್ತುಗಳಿದ್ದವು. ಅದೇ ಕಾರಣಕ್ಕೆ ನಾವು ಹಿಂದೆ ಆಕಳಗಳಿಗಾಗಿ ಎದಕ್ಕೋ ಒಂದಿಷ್ಟು ನಮ್ಗೆ ಬೇಕಪ್ಪ ಭೂಮಿ ಅಂತ ಹಳ್ಳಿಗಳಲ್ಲಿ ಇಟ್ಟಿದ್ದು ಆ ಭೂಮಿಗಳು ಸಹ ಗೋಮಾಳಗಳು ಸಹ ಮತ್ತು ಇನ್ನೊಂದು ಅವಶ್ಯಕತೆ. ಇವು ಇವತ್ತಿನ ಶಾಸಕರ ಅಥವಾ ಶಾಸಕ ಸಂಬಂಧಿಕರ ಆಸ್ತಿಗಳಾಗಿ ಪರಿವರ್ತನೆ ಆಗಿದ್ದವು. ಇವೆಲ್ಲನೂ ಆಗಬೇಕಾಯ್ತಪ್ಪ ಅಂತಂದರೆ ಈಗ ಆರೋಪ ಮಾಡ್ತಾ ಇದ್ದಾರೆ, ತಾವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದನ್ನು ಭಾಳ ಉತ್ತಮವಾದ ಬೆಸ್ಟ್ ಇದು, ಯಾಕಂದರೆ ನ್ಯಾಯಾಂಗದ ಒಂದು ಪತ್ರಿಕೆ ಅಂದರೆ ಯಾರಾದರೂ ಮಾತಾಡಿದ್ರೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅದನ್ನು ಕೇಸ್ ಮಾಡುವಂಥದ್ದು. ನಮ್ಮ ನ್ಯಾಯಾಂಗ ಆ ಕೆಲಸ ಮಾಡಿದ್ರೆ ಭಾಳ ದೊಡ್ಡ ನಮ್ಗೆ ಸಹಾಯ ಮಾಡೋದಕ್ಕಾಗ್ತದೆ. ನಮ್ಮ ಜನರಿಗಂತೂ ಎಚ್ಚರ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಬಡತನ ಕಾರಣಕ್ಕೂ
ನಮ್ಮನ್ನೊಬ್ರು ಹೋಗ್ತಾನೆ ಕಾರ್ಕೋಗಿ ಅಧಿಕಾರಿ ಸಾಹೇಬರು ಮಾಡೋದಿಲ್ಲ, ಏ ನಮ್ಗೇನು ಮಾಡೋದು ಬಿಡ್ರಿ, ನಮ್ಗೇನು ಮಾಡೋದು ಬಿಡ್ರಿ ಅನ್ನೋಂಥ ಪರಿಸ್ಥಿತಿ. ಈಗ ಅವ್ರು ಹೇಳ್ಕೊಳ್ಳಿಕ್ಕಿದ್ದಾರಲ್ರಿ, ಇವ್ರನ್ನ ಜಗಿಸೋದು ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ, ಬನ್ನಿರಪ್ಪ ನೀವು, ಅದು ಹೆಂಗಾಯಿತು ಏನೇನಾಯಿತು ನಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ರಿ, ಇಲ್ಲಾಂದ್ರೆ ಅದು ಸುಳ್ಳು ಅಂತೇಳಿ ಡಿಫೇಮೇಷನ್ ಕೇಸ್ ಅವ್ರ ಮೇಲೆ ಹಾಕ್ರಿ. ಸ್ವತಃ ಅವ್ರಿಗೆ ಹಾಕೋದಲ್ಲ ನ್ಯಾಯಾಂಗಕ್ಕೆ, ಇಬ್ಬರು ಮೇಲೆ ತಂದು ಮಾಡಿಲ್ಲ ಬಂದು ಸಾಬೀತು ಮಾಡಿಲ್ಲ ಅಂದ್ರೆ ಡಿಫೇಮೇಷನ್ ಕೇಸ್ ಆಗಲಿ, ನೀವು ಸಾಬೀತು ಮಾಡ್ರಿ ಅಂದ್ರೆ ಇರೋ ಹಾಜಿ ನನಗೆ ಅನಿಸಿದಾಗ ಇದು. ಈಗ ಅವ್ರು ಆರೋಪ ಮಾಡ್ತಾರಷ್ಟೇ, ಕಾದಷ್ಟೇ ಅವ್ರ ಆರೋಪ ಪ್ರತ್ಯಾರೋಪ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂದರೆ ಜನ ಗೊಂದಲದಲ್ಲಿ ಬೆಳಿ, ಜನಕ್ಕೂ ಗೊಂದಲ ಆಗ್ಬಿಡ್ತು. ಅವ್ರಪ್ಪ ಅವ್ರು ಅಂತಾರೆ, ಈಗ ಒಂದೇನೋ ಒಬ್ರು ಇವತ್ತು ಮಾತಾಡಿದರು ಡಿ ಕೆ ಶಿವಕುಮಾರ್ ಅವರು, ಅದಕ್ಕೆ ಜನ ಏ ನೋಡ ಒಂದು ತೆಗೆದ್ರು, ಅಷ್ಟು ಅವರು ಮಾತಾಡ್ತಾರೆ, ಅವ್ರ ಗಿಡ ಇವ್ರು ತೆಗೆದ್ರು ಅಂತ ಹೇಳ್ತಾರೆ. ಇಲ್ಲೇ ಎರಡು ಗುಂಪುಗಳ ಮಧ್ಯೆ ಅಂದರೆ ಕಾಂಗ್ರೆಸ್ ಗುಂಪು ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಗುಂಪು, ಇವ್ರೊಳಗೆ ನಮ್ಮ ಕಾರ್ಯಕರ್ತರೊಳಗೆ ಬಡದಾಟ ಆಗ್ತದೆ ವಿನ ಅದೇನು ತರಗಿ ಅಂತ ಕಾಣೋದಿಲ್ಲ. ಇಲ್ಲಿವರಿಗೆ ಕಂಡಿಲ್ಲ, ಅದಕ್ಕೆ ಕಾಣಬೇಕಾಯ್ತಂದ್ರೆ ಇವತ್ತು ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಇದ್ದಾರೆ, ಅವ್ರೊಳಗೆ ಮಿನಿಸ್ಟರ್ಸ್ ಇದ್ದಾರೆ. ಈಗ ಪಾರ್ಟಿ ಪರ್ಸ್ನಾಗ ಆರೋಪ ಮಾಡಿದ್ರು ಇವರು ಕಾಂಗ್ರೆಸ್ಸಿಗರು, ಆ ಒಂದೇ ಇವರು ಕೇಸ್ ಹಾಕಲಿಲ್ಲ, ನಾನು ಸ್ವತಃ ನ್ಯಾಯಂಗೇನ ಅವ್ರನ್ನ ಕರೆಸಿ ಅವ್ರಲ್ಲಿ ನೀವು ಪ್ರೂವ್ ಮಾಡಿರಪ್ಪ ಅವ್ರಿಗೆ ಸಾರ್ವಜನಿಕವಾಗಿ ಮಾನಹಾನಿ ಆಗ್ಯದ, ನೀವು ಪ್ರೂವ್ ಮಾಡಿರಿ ಇಲ್ಲ ತಪ್ಪು ದಂಡ ಕೊಡ್ರಿ ಅಂತೇಳಿ ಇವ್ರು ಬೇರೆ ನಷ್ಟು ಸಾಧ್ಯತೆ ಉಳಿದಾವ. ಇದನ್ನು ಮಾಡಬೇಕು ನಮ್ಮ ನ್ಯಾಯಾಂಗ, ಆದ್ರೆ ಅವರು ಮಾಡ್ತಾ ಇಲ್ಲ. ನ್ಯಾಯಾಂಗ ಕೂಡ ಎಲ್ಲೋ ಒಂದು ಕಡೆ ರಾಜಕೀಯ ಮುಷ್ಟಿಯಲ್ಲಿದೆ, ಯಾರು ಆಡಳಿತ ಕೂಡ ಪಕ್ಷದಲ್ಲಿರ್ತಾರೋ ಯಾವಾಗಲೂ ಅವರ ಪರವಾಗಿ ಹೆಚ್ಚಾಗಿ ತೀರ್ಪು ಹೋಗುವಂತದ್ದು ನಾವೆಲ್ಲರೂ ಕೂಡ ಕಂಡಿದ್ವಿ. ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಹೈ ಪ್ರೊಫೈಲ್ ಕೇಸ್ ಆಗಿದ್ರೆ ಅಥವಾ ಯಾರಾದರೂ ಪೊಲಿಟಿಷಿಯನ್ ಆಗಿದ್ರೆ ಒಂದು ರೀತಿ ಒತ್ತಡಕ್ಕೆ ಸಿಲುಕಿ ಆ ರೀತಿ ಮಾಡ್ತಾರೆ, ಅಥವಾ ಆಮಿಷಕ್ಕೊಳಗಾಗಿ ಆ ರೀತಿ ಮಾಡ್ತಾರೆ. ಇದೆಲ್ಲನೂ ಇಲ್ಲಿ ಒತ್ತಡಕ್ಕೊಳಗಾಗ್ತಾರೆ, ಆಮಿಷಕ್ಕೊಳಗಾಗ್ತಾರೆ, ಏನೇನು ಎಲ್ಲ ಏನಾಗಬಾರದಲ್ಲ ಆಗ್ತದೆ. ಇವತ್ತು ನೋಡ್ರಿ ಈ ದೇಶದ ಎಲೆಕ್ಟ್ರಲ್ ಕಮಿಷನ್ ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ ಏನದಲ್ಲ ಕಮಿಷನ್, ಅದ್ರ ಕಮಿಷನರ್ನ ಒಂದು ಸೈಡೆಡ್ ಆಗಿ ಒಳಗೆ ಹಾಕುವಂಥ ಪ್ರಸಂಗ ಬಂದದ. ಅಲ್ಲಿ ಇನ್ನೊಬ್ಬ ವಿರೋಧ ಪಕ್ಷದ ಮಾತೇ ಇಲ್ಲ, ಹೆಸರಿಗಿದ್ದಾರೆ ಒಬ್ಬರು, 2-1 ಆಗಿಬಿಡ್ತದೆ ಮೆಜಾರಿಟಿ. ಹೀಗಾಗಿ ಇವತ್ತು ಮೊನ್ನೆ ಇಲೆಕ್ಷನ್ದಲ್ಲ ಹೆಚ್ಚು ಕಡಿಮೆ 179 ಕ್ಷೇತ್ರಗಳಲ್ಲಿ ಏರಾಪೇರಿ ಆಗಿದೆ. ಅಲ್ಲಿ ಇವು ಸೋಲು ಸಾಧ್ಯತೆಗಳು ಇದ್ದಾವ ಅಂತೇಳಿ ಈಗ ADR ಆರೋಪ ಮಾಡ್ತಾ ಇದೆ. ADR ಮತ್ತು ವೋಟ್ ಫಾರ್ ಡೆಮೋಕ್ರಸಿ ಅಂತೇಳಿ ಇನ್ನೊಂದು ಸಂಘಟನೆ ಅಲ್ಲ ಅವರು, ಇವತ್ತು ವಿತ್ ಡಾಕ್ಯುಮೆಂಟ್ರಿ ಮಾಡಿಟ್ಟಿದ್ದಾರೆ ಅದನ್ನು. ಇದೇನು ತೋರಿಸ್ತದಪ್ಪ ಅಂತಂದರೆ ನಮ್ಮ ಇಲೆಕ್ಷನ್ ಕಮಿಷನ್ ಸ್ವಾಯತ್ತ ಸಂಸ್ಥೆ, ಅದ್ರಲ್ಲಿ ಯಾರು ಹಸ್ತಕ್ಷೇಪ ಮಾಡೋದ್ರಿಂದ ನಾವು ಭರವಸೆ ಇಟ್ಟಿದ್ದೀವಿ. ಈ ಡೆಮೋಕ್ರಸಿ ನಿಂತಿರೋದನ್ನು ಇದ್ರ ಮೇಲೆ, ಯಾವುದು ಈ ಇಲೆಕ್ಷನ್ ಕಮಿಷನ್ ಮೇಲೆ. ಇಲೆಕ್ಷನ್ ಕಮಿಷನ್ ಇವತ್ತು ಏನಪ್ಪ ಒಂದು ಸೈಡ್ ಇಡೋದಾಗ ಅವು ಇವತ್ತು ನೋಡ್ರಿ, ಅವ ಇವತ್ತು 79 ಸೀಟ್ಗಳು 79 ಏನಾದರೂ ಈ ಒಂದು ಇಂಡಿಯಾ ಗಡ್ಬಂದು ಸಿಕ್ಕಿತ್ತಪ್ಪ ಅಂತಂದ್ರೆ ಇವತ್ತು ಅವ್ರು ಸರ್ಕಾರ ರಚನೆ ಮಾಡ್ತಿದ್ರು ಇವತ್ತು ಅಂದ್ರೆ. ಇದು ಅರ್ಥ ಮಾಡಿಕೊಂಡು ಈ ಡೆವಲಪ್ಮೆಂಟ್ ನೋಡಿಕೊಂಡು ಆ ಸಂದರ್ಭದಲ್ಲೇ ಈ ಒಂದು ಆಡಳಿತ ಪಕ್ಷ ಇವತ್ತು ಬಿ ಜೆ ಪಿ ಅದ ಹಿಂದೂ ಕಾಂಗ್ರೆಸ್ ಇದನ್ನು ಮಾಡಿದ್ರು ಇಲ್ಲ ಅಂತಲ್ಲ, ಈಗ ನಾವು ಏನಾದರೂ ಕೇಳಿಕ್ ಹೋದ್ರೆ ಹಿಂದೆ ಅವ್ರು ಮಾಡಿದಾರಲ್ರಿ ಅಂತ ಹೇಳ್ತಾರೆ. ನಾವು ಅವ್ರಿಗೆ ಓಟಾಗಿ ತಂದಿದ್ದೀರಪ್ಪ ಅಂದ್ರೆ ನೀವು ಅವ್ರಂಗೆ ಮಾಡೋದಿಲ್ಲ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರಿ, ನಮಗೆಲ್ಲ ನೌಕರಿ ಕೊಡ್ತೀವಿ, ನಾವು ಭ್ರಷ್ಟಾಚಾರ ಓಡಿಸ್ತೀವಿ, ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ರೆ ನಾವು ನಿಮ್ಗೆ ಓಟಾಕಿದ್ದಪ್ಪ. ಇದೆಲ್ಲ ಕೂಡ ಯಾರಿಗೆ ಮೋಸ ಆಗಿದ್ದಂದ್ರೆ ಜನಸಾಮಾನ್ಯರಿಗೆ ಮೋಸ ಆಗಿರ್ತದೆ. ಅವ್ರಿಗೇನು ಮೋಸ ಇಲ್ಲ, ಅಧಿಕಾರ ಹೋದ್ರಿಂದಲ್ಲ ಈಗ ಗಳಿಸ್ಕೊಂಡಿದ್ದಾರೆ ಸಾಕಷ್ಟು. ಒಬ್ಬ MLA ಅಥವಾ MP ಒಂದು 5 ಏನೋ ಪಿರಿಯಡ್ ಮಾಡಿದ್ರೆ ಮುಂದಿನ ಒಂದು 10 ಜನರೇಷನ್ಗೆ ಬೇಕಾಗುವಷ್ಟು ಅವರು ಗಳಿಸಿ ಹೋಗಿರ್ತಾರೆ. ಹೀಗಾಗಿ ಈಗೇನು ನಡೆದಲ್ಲ ಇದು, ಇದೊಂದು ಏನಪ್ಪ ಅಂತಂದ್ರೆ ಸುಮ್ಮನೆ ಏನಪ್ಪ ಅವ್ರ ಪ್ರಭಾವಿ ಆಗಬಾರ್ದು, ಇವ್ರ ಪ್ರಭಾವಿ ಆಗ್ಬಾರ್ದು. ಈಗ ಸಪೋಸ್ ಏನಾದರೂ BJP ಪ್ರಭಾವಿ ಹಾಕ್ಕೊಂಡ್ರು ಎಫೆಕ್ಟ್ ಆದರೂ ಕಾಂಗ್ರೆಸ್ ಒಂದಿಷ್ಟು ವೀಕಾದ್ರಪ್ಪ ಅಂದ್ರೆ ಸರಳವಾಗಿ ED ಕಳಿಸಿಬಿಡ್ತಾರೆ ಮೇಲೆ ಮೋದಿಯವರು, ಎನ್ಕ್ವೈರಿ ಮಾಡಿಬಿಡಪ್ಪ ಆಗಿ ಹೋಗ್ಬಿಟ್ಟಿದ್ರು ಅಂತಾರೆ. ಅದ್ರ ಭಯ ಕಾಂಗ್ರೆಸ್ಸಿಗರಿಗೆ, ಮತ್ತು ಕಾಂಗ್ರೆಸ್ಸಿಗೆ ಏನದಪ್ಪ ಅಂತಂದ್ರೆ ಅದಕ್ಕಾಗಿ ಇದು ಬಿಡುವಾಗಿಲ್ಲಪ್ಪ ಅವ್ರಿಗೂ ಏನಾದರೂ ಎಲ್ಲ ತೆಗೀನು, ನೀವು ಇಡೀ ಹಾಕೋದ್ರೆ ನಮಗೂ ಹಾಕ್ರಿ ಅವ್ರಿಗೂ ಹಾಕ್ರಿ ಅಂತ ಅವ್ರು ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಲೆಕ್ಕಕ್ಕಿದೆ ಮಾಡ್ಬೋದೇನೋ, ಮಾಡೋಂಗಿದ್ರೆ ಎರಡೂ ಪಕ್ಷದ ನಾಯಕರ ಮೇಲೆ ಅಥವಾ ಭ್ರಷ್ಟಾಚಾರಿಗಳ ಮೇಲೆ ನೀವು ರೈಡ್ ಹಾಕ್ಸಿ ಅಥವಾ ದಾಳಿನ ನಡೆಸಿ ಅನ್ನುವಂಥದ್ದು. ಆದರೆ ಇವಾಗ ಕರ್ನಾಟಕದ ವಿಚಾರಕ್ಕೆ ವಾಪಸ್ ಬರೋ ಹಾಕಿದ್ರೆ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಹಗರಣಗಳು ಆಚೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಇದೇ ಕಾರಣಕ್ಕಾಗಿ ಹಲವಾರು ಜನ ಸಚಿವರನ್ನ ಬದಲಾಯಿಸುವ ಯೋಚನೆಯಲ್ಲಿದೆ ಸರ್ಕಾರ. ಸಚಿವ ಸಂಪುಟ ಇವಾಗಿನ ಆಲ್ರೆಡಿ ಇದ್ದಾರೆ, ಆ ಸಚಿವ ಸಂಪುಟದಲ್ಲಿರುವಂತಹ ಸರಿಸುಮಾರು 7-8 ಜನ ಸಚಿವರನ್ನ ಆಚೆ ತೆಗೆದು ಹೊಸಬರಿಗೆ ಆ ಅವಕಾಶವನ್ನು ಕೊಡ್ತಾರೆ, ಜಾಗವನ್ನು ಕೊಡ್ತಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಭ್ರಷ್ಟಾಚಾರ ಹೆಚ್ಚಿದೆ ಅಂತ ಸಿದ್ದರಾಮಯ್ಯರಿಗೂ ಗೊತ್ತಿದ್ಯಾ? ಇಲ್ಲ, ಇದು ಗೊತ್ತಿದೆಯಾ ಪ್ರಶ್ನೆ ಇಲ್ಲ, ಎಲ್ಲರಿಗೂ ಗೊತ್ತೇ ಇದೆ. ಗೊತ್ತಿದೆಯಾ, ನಾವು ಸುಮ್ಮನೆ ಪ್ರಶ್ನೆ ಸಮಾಧಾನ ಮಾಡ್ಕೊಳ್ಳೋದು ಅಷ್ಟೇ. ಪ್ರತಿಯೊಬ್ಬ ರಾಜಕಾರಣಿಗೆ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ ಅಂತಂದ್ರೆ
ಯಾರಾದರೂ ಮೂರ್ಖರು ನಗಬೇಕಷ್ಟು ಮತ್ತೇನಿಲ್ಲ, ಅವ್ರಿಗೆ ಗೊತ್ತದ ಯಾರು ಎಷ್ಟೆಷ್ಟು ಭ್ರಷ್ಟ ಅದಾರೋ, ಏನು ಮಾಡ್ಲಿಕ್ಕಿದ್ದಾರೆ, ಎಷ್ಟು ವರ್ಕ್ ಮಾಡ್ಲಿಕ್ಕಿದ್ದಾರೆ, ಜನರ ಸಮೀಪರು ಏನು ಎಷ್ಟು ಹೋಗಿದ್ದಾರೆ, ಮತ್ತು ಜನರ ಕೆಲಸಗಳನ್ನ ಎಷ್ಟು ಮಾಡ್ತಾಯಿದ್ರು, ಎಲ್ಲ ರಿಪೋರ್ಟ್ ಇರ್ತದ್ರು ಅವ್ರಿಗೆ. ಅವ್ರ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹಾಕಿರ್ತದೆ. ಗೃಹ ಖಾತೆ ಪರಮೇಶ್ವರ ಏನವರು ಅವರ ವಿಚಾರಗಳು ಬಂದು ಹೇಳಬೇಕಾಗ್ತದೆ ಡೆವಲಪ್ಮೆಂಟ್ ಇದ್ರ ಸಹಿತ. ಅಂದಾಗ ಇವೆಲ್ಲ ಗೊತ್ತಿರ್ತವೆ ಅವ್ರಿಗೆ, ಇಲ್ಲಂತಲ್ಲ. ಮತ್ತು ತಾವು ಅವ್ರು ಭ್ರಷ್ಟ ಇದ್ದೀವಿ ವ್ಯವಹಾರ ಮಾಡಿಸ್ತಾ ಇದ್ದೀವಿ ಅಂತ ಅವ್ರಿಗೂ ಗೊತ್ತದೆ. ಆದರೆ ಇವತ್ತು ಏನಾಗಿದ್ರೆ ಅವ್ರಿಗೂ ಅನಿವಾರ್ಯ ಆದಂಗೆ ಆಗಿಬಿಟ್ಟದೆ. ಅಂಥವ್ರು ಸಹವಾಸ ಸಿಕ್ಕಿದ್ರಿಂದಾಗಿ ಅವ್ರಿಗೂ ಸಹಿತ ಅವ್ರು ತಪ್ಪು ಮಾಡಿದ ಅನಿವಾರ್ಯ ಕಾರಣಗಳಿಂದಾಗಿ ಒಬ್ರಿಗೊಬ್ಬರಿಗೆ ಚಿಕ್ಕ ಮಾಡ್ಕೊತ ಹೊರಟಿದ್ದಾರೆ. ಇದರಿಂದ ಏನಾಗುವುದಿಲ್ಲ. ಸುಮ್ಮನೆ ಈಗ ನಾವು ಪತ್ರಿಕೆಯವರು ಮೀಡಿಯಾದವರು ಒಂದು ಚರ್ಚೆ ಮಾಡೋದು ನಮಗೊಂದು ಸಬ್ಜೆಕ್ಟ್ ಆಗ್ತದೆ, ಮಾತಾಡೋದು ನಮ್ಮ ಸಹ, ನಾವು ಹೋರಾಟ ಮಾಡೋದು ನಮ್ಮ ಉದ್ಯೋಗ ಆಗಿರ್ತದೆ. ಅದಕ್ಕೆ ನಾವು ಉದ್ಯೋಗಕ್ಕಾಗಿ ಚರ್ಚೆ ಮಾಡ್ತಾ ಇದ್ದೀವಿ, ವಿನಃ ಇದನ್ನು ಓಡಿಸ್ಬೇಕು, ಇದು ಬದಲಾಗಬೇಕು ಅನ್ನೋದು ನಮ್ಮ ಒಂದು ಪತ್ರಿಕಾರಂಗದಲ್ಲೂ ಇಲ್ಲ. ಯಾರಲ್ಲೂ ಭಾಳ ಜನ ನೋಡ್ತಾ ಇದ್ದೀನಿ ನಾನು, ಸಾಕಷ್ಟು ನೀವು ನೋಡಿದ್ದೀರಿ. ಆ ಚರ್ಚೆ ಮಾಡಿ ಸುದ್ದಿ ಮಾಡಿ ಬಿಟ್ಬಿಡೋದು ಅಷ್ಟ. ಅದನ್ನು ಬದಲಾಯಿಸ್ಬೇಕಪ್ಪ ಅಂತನ್ನುವಂಗೆ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಕೇಂದ್ರ ಯಾವುದಪ್ಪ ಅಂದ್ರೆ ಮೀಡಿಯಾ. ಅದನ್ನ ಕೆಲಸ ನಮ್ಮ ಮೀಡಿಯಾದವರು ಮಾಡೋದಿಲ್ಲ. ಅವರು ಅವ್ರಿಗೆ ಬೈದ್ರಿ, ಅವ್ರಿಗೆ ಅವ್ರಿಗೆ ಆರೋಪ ಮಾಡಿದ್ರಿ, ಅವ್ರಿಗೆ ಹೀಯಾಳಿಸಿದ್ರಿ, ಟಿಕ್ಕ ಮಾಡಿದ್ರಿ. ಇದನ್ನು ಹೇಳೋದಷ್ಟ. ಡಿ ಕೆ ಶಿ ಅವರಪ್ಪ ಅವ್ರಿಗೆ ಆರೋಪ ಮಾಡಿಬಿಟ್ಟು, ಎಷ್ಟಿದ್ರಿ 63 ನಿಮ್ಮ ಆಸ್ತಿ ಅಂದ ತಕ್ಷಣ ನೀವು ಈ ಕಡೆ ಇನ್ನೊಬ್ಬ ಆರೋಪ ಮಾಡು, ನೀ ಟೆಂಟದಾಗಿದ್ದಿ ಹ್ಯಾಂಗೆ ಹೊರಗೆ ಬಂದಿ ಅಂತೇಳಿ ಈ ಒಂದು ರೀತಿಯಿಂದ ಒಬ್ಬರು ಮುಚ್ಕೊಂಡು ಹೋಗೋದು. ಬಟ್ ಒಂದು ಕೆಲವೊಮ್ಮೆ ಒಂದಿಷ್ಟು ಒಳ್ಳೆಯ ರಾಜಕಾರಣಿಗಳು ಅದರಿಲ್ಲ ಅಂತಲ್ಲ, ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ಬೋದು. ಒಬ್ಬರು ಹೆಚ್ಚು ವಿಶ್ವನಾಥ್ ಅಂತೇಳಿ ನಡಕ್ಕೆ ಅವ್ರಿಗೆ ದೋಸ್ತಿ ಕೆಟ್ಟಿತ್ತು, ಇಬ್ಬರು ಕುರುಬ ಸಮಾಜದವರು. ಮತ್ತು ಒಬ್ಬ ಮೂರ್ತ ಕಾಂಗ್ರೆಸ್ಸಿಗರವರು ಹೆಚ್ ವಿಶ್ವನಾಥ್ ಅವರು, ಅವರು ಒಂದು ಕಡೆ ಹೇಳೋ ಮುಂದೆ ಹೇಳ್ತಾ ಇದ್ದಾರೆ ಮೂರ್ತ ಸಿದ್ದರಾಮಯ್ಯವ್ರು ಭ್ರಷ್ಟರಲ್ಲರಿ ಅಂತ ಹೇಳ್ತಾರೆ. ಆದರೆ ಜೀವನದ ಈ ರಾಜಕೀಯ ಅಂತ್ಯ ಸಮಯದಲ್ಲಿ ಇದನ್ಯಾಕೆ ಮಾಡಿದ್ರು ನನಗೆ ಗೊತ್ತಾಗ್ತಾ ಇಲ್ಲ. ಅವರು ನಿಜವಾಗಿಯೂ ಇವತ್ತು ಸಿದ್ದರಾಮಯ್ಯನವರು ಇಷ್ಟೆಲ್ಲ ಮಾತಾಡಿಸ್ಕೊಳ್ಳೋಕ್ಕಿಂತಲೂ ಪಾಪ ಹೆಣ್ಮಗಳು ಒಳ್ಳೆ ಹೆಣ್ಮಗಳು, ಎಲ್ಲೂ ಇಲ್ಲಿವರೆಗೆ ಪಾರ್ವತಿಯವರು ನಮ್ಮ ಹೊರಗೆ ಇಲ್ಲೂ ಕಂಡಿಲ್ಲ. ಒಬ್ಬ ಅಕ್ಕೋ ಒಬ್ಬ ತಾಯಿಯು ಜಾಗದಲ್ಲಿ ಇದ್ದ ಹೆಣ್ಮಗಳು ಅವ್ರ ಹೆಸರು ತಂದು ಹೇಳ್ದಿದ್ದಾಗ ಆ 63 ಕೋಟಿ 73 ಕೋಟಿ 42 ಸೈಟು ಎಷ್ಟಿದಾವೆ ಅವ್ರನ್ನು ಸರ್ಕಾರ ಅಲ್ಲೇ ಮುಡಾಕಿ ವಾಪಸ್ ಮಾಡಿದ್ರೆ ಚೆನ್ನಾಗಿತ್ತು ಅವ್ರದ್ದು. ಯಾಕಂದ್ರೆ ಅವ್ರಿಗೇನಾದ್ರೂ ಅವಶ್ಯಕತೆಯೂ ಇಲ್ಲ, ಸಾಕಷ್ಟು ಅವ್ರಿಗೆ ಬೆಳೆದು ನಿಂತಿದ್ದಾರೆ. ಅವ್ರು 16-17 ಸೈಟ್ ಸಲುವಾಗಿ ಹೆಸರು ಕೇಳಿಸೋದ್ರಾಗ ಏನಾಗ್ತದೆ, ಅದೆಷ್ಟದೋ ಅದು ಕೊಡಬೇಕು ಅನ್ನೋಂಥ ಮಾತು ಅವ್ರು ಮಾತಾಡ್ತಾರೆ. ಇದು ನೋಡಿದಾಗ ಅದಾರ ಅಲ್ಲೂ ಒಳ್ಳೆಯವರು ಇದ್ದಾರೆ. ಆದರೆ ಪ್ರಮಾಣ ಏನಾಗಿತ್ತಪ್ಪ ಅಂದ್ರೆ ಈ ಭ್ರಷ್ಟ ವ್ಯವಸ್ಥೆಗಳಿಗೆ ಸಿಕ್ಕೊಂಡು ಒಳ್ಳೆಯವ್ರ ಸಹಿತ ದುಷ್ಟಾಗುವಂಥ ಪರಿಸ್ಥಿತಿ ಬಂದಿದೆ. ನಾವು ಪ್ರಾಮಾಣಿಕವಾಗಿ ಇದ್ದೀವಿ ಅಂದ್ರೂ ಕೂಡ ನಮ್ಗೆ ಇರುಗಡೆ ಆಗಿಲ್ಲ. ಅಟ್ಮಾಸ್ಫಿಯರ್ ಹೆಂಗಾಗ್ಬಿಡುತ್ತೆ ಅಂದ್ರೆ ನೀನ್ ಇರ್ಲೇಬೇಕು, ಇಲ್ಲಾಂದ್ರೆ ನೀವು ನಮ್ಮವರಲ್ಲ, ನಮ್ಗಳ ಮಧ್ಯೆ ಸರ್ವೆ ಮಾಡಕ್ ಆಗಲ್ಲ ಅನ್ನೋ ರೀತಿ ಆಗ್ಬಿಟ್ಟಿರುತ್ತೆ. ಓಕೆ, ಇವಾಗ ಈ ಸಮಾವೇಶಗಳನ್ನ ನೀವು ನಡೆಸ್ತಾ ಇದ್ದಾರೆ, ಇಂಥ ಕಡೆ ಪಾದಯಾತ್ರೆ, ಇಂಥ ಕಡೆ ಜನಾಂದೋಲನ, ಸೇಮ್ ರಸ್ತೆಗಳಲ್ಲೇ ಇರೋದ್ರಿಂದ ಇನ್ನು ತಮ್ಮ ಜನಬಲ ಪ್ರದರ್ಶನ ಮಾಡೋಕೆ ಹೊರಟಿದಾರ ಎರಡೂ ಪಕ್ಷದವರು, ಅಥವಾ ಏನು ಅವ್ರವ್ರಿಗೆ ಟಕ್ಕರ್ ಕೊಡ್ತ ಏನ್ ತೋರ್ಸಕ್ ಹೋಗ್ಬಿಟ್ಟು? ಏನು ಇಲ್ಲ ರೀ, ಈಗೇನಾಗಿದೆಪ್ಪ ಅಂದ್ರೆ ಸಿದ್ದರಾಮಯ್ಯರು ಅವ್ರಿಗೆ ತಮ್ಮ ಕುರ್ಚಿ ಉಳಿಸಬೇಕು, ಕಾಂಗ್ರೆಸ್ ಅವ್ರಿಗೆ ತಮ್ಮ ಗೌರ್ಮೆಂಟ್ ಉಳಿಸಬೇಕು ಅನ್ನೋದು ಮೂಡೋದು. ಇದರಿಂದ ಒಂದು ಏನು ಒಳ್ಳೆಯದಾಗಿದೆಪ್ಪ ಅಂದ್ರೆ ಕಾಂಗ್ರೆಸ್ಸಿಗೆ ಈಗ ಸಿದ್ದರಾಮಯ್ಯನವ್ರ ಕುರ್ಚಕ್ಕೆ ಕಾಂಗ್ರೆಸ್ನಾಗ ಯಾರು ಸ್ಪರ್ಧ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಈಗ ಅವರು ನೋಡ್ರಿ, ಸರ್ಕಾರ ಇದ್ರೆ ನೀವೇನಾದರೂ ಉಳಿಯೋಕೆ ಸಾಧ್ಯ ಇದೆ, ಬೆಳೆಯೋಕೆ ಸಾಧ್ಯ ಇದೆ. ಸರ್ಕಾರ ಹೋಯ್ತಂದ್ರೆ ಏನು ಮಾಡೋದು? ಅದಕ್ಕಾಗಿ ಇವತ್ತವರು ಮತ್ತು ಸಿದ್ದರಾಮಯ್ಯ ಕುರ್ಚಿ ಫೆವಿಕಾಲ್ ಇದ್ದಂಗೆ ಆಗ್ಯದ. ಮೋಸ್ಟ್ಲಿ ಆ ಕುರ್ಚಿ ಅವ್ನು ಬಿಟ್ಟು ಹೋಗ್ಲಿಕ್ಕಿಲ್ಲ, ಡಿ ಕೆ ಶಿ ಅವ್ರು ತುಂಬ ಮಾಡ್ಕೊಂಡು ಹೋಗ್ಲಿಕ್ಕಿಲ್ಲ ಅನ್ನುವಂಥ ಮಾತು ಸಿದ್ದರಾಮಯ್ಯನವರು. ಹಾಗಾಗಿ ಡಿ ಕೆ ಶಿ ಅವ್ರನ್ನೂ ಸಹಿತ ಡಿ ಕೆ ಶಿ ಅವ್ರಿಗೂ ಅನಿವಾರ್ಯ ಆಗಿದೆ. ಇಲ್ಲ ಏನಾದರೂ ಮಾಡಿದ್ರು ಮತ್ತು ಅಧಿಕಾರ ಹೋಗಿದ್ದ ಬಂದು ಕಡೆಗೆ ಉಪ್ಪುತ್ತಿರೋದ ನೀ ಏನೋ ಮಾಡೋಕ್ಕೆ ಸಾಧ್ಯ ಇದೆ. ಬೆಂಗಳೂರು ಕೈಯಾಗದೆ ಬೆಂಗಳೂರು ಏನು ಬೇಕಾದ್ರೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತು ನೆಕ್ಸ್ಟ್ ನನಗೆ ಅವಕಾಶ ಇದೆ, ಇನ್ನೂ ಏಜ್ ಇದೆ ಅನ್ನುವಂಥ ಸಮಾಧಾನ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಆಗಿ ಹೆಚ್ಚಾಗಿಲ್ಲ. ಹೀಗಾಗಿ ಒಂದು ಕೆಲವು ದಿನ ಆದರೂ ಸಹಿತ ಮುಗಿಯುವವರೆಗೆ ಕುರ್ಚಿ ಮಾತ್ರ ಭದ್ರ ಆಗಿ ಉಳಿದದ. ಮತ್ತು ಅದನ್ನು ಈಗಾಗಲೇ ಕಾಂಗ್ರೆಸ್ಗಳಿಂದ ನಿರ್ಧಾರ ಮಾಡೋದನ್ನು ಸುದ್ದಿಗಳಿದ್ದಾವೆ. ಸಿದ್ದರಾಮಯ್ಯವರು ಇಳಿಸುವಾಗಿಲ್ಲ, ಬೇಕಾದದ್ದು ಎದುರಿಸೋದನ್ನು ಒಕ್ಕಟ್ಟಿನಿಂದ ಅನ್ನುವಂಥದ್ದು. ಹೀಗಾಗಿ ಬಿ ಜೆ ಪಿ ಗುರು ಸಿದ್ದರಾಮಯ್ಯ ಇಳಿಸಲೇಬೇಕಂತ ಹೊಟ್ಟೆಗೆ ಬಿದ್ದಿದ್ದರಿಂದಾಗಿ ಅದು ಸಿದ್ದರಾಮಯ್ಯಗೆ ವರ ಆಗಿ ಪರಿಣಾಮ ಸರಿಗತ್ತದ ಅಂತ. ಇಲ್ಲ ಕಾಂಗ್ರೆಸ್ ಆಗಿ ಜಗಳ ಹತ್ತಿತ್ತು, ಅವ್ರವ್ರ ಬಳದ್ರೆ ಏನೋ ಒಂದು ಆಗ್ತಿತ್ತು. ಅಷ್ಟರೊಳಗೆ ಬಿ ಜೆ ಪಿಗರು ಈ ಕೆಲಸ ಮಾಡೋದು ಇದ್ರೆ ಹೊಂದಾಣಿಕೆ ಇತ್ತು, ಯಾರಿಗೆ ಗೊತ್ತಿಲ್ಲ. ಅದು ಯಡಿಯೂರಪ್ಪನವರು ಮೂರ್ತಿ ಸಿದ್ದರಾಮಯ್ಯ ಉಳಿಸ್ಕೊಟ್ರು ಯಾರಿಗೆ ಗೊತ್ತು? ನಮ್ಮ ಎದ್ದವರು ಎಲ್ಲರೂ ಹೇಳ್ಬೋದು, ಹೇಳಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್, ಇವಾಗ ಈ ಸಮಾವೇಶ ಒಂದು ವೇಳೆ ಎರಡೂ ಪಕ್ಷದ ಸಮಾವೇಶಗಳು, ಈ ಕಡೆ ಸಮಾರೋಪ ಸಮಾವೇಶ, ಇತ್ತ ಕಡೆ ಜನಾಂದೋಲನ ಸಮಾವೇಶ, ಎರಡೂ ಕೂಡ ಒಂದೇ ದಿನ ನಡೆದ್ರೆ ಏನನ್ಸುತ್ತೆ? ಯಾವ ಕಡೆ ಜನಬಲ ಜಾಸ್ತಿ ಆಗುತ್ತೆ, ಯಾವ ಅಭಿಮಾನಿಗಳು ಜಾಸ್ತಿ ಆಗುತ್ತೆ, ಜಾಸ್ತಿ ಜನರಿಗೆ ದುಡ್ಡು
ಕೊಟ್ಟು ಆ ಸಮಾವೇಶಕ್ಕೆ ಹೇಳ್ಕೊಂಡು ಈಗ ಸಮಾವೇಶ ಬರೋದು ದುಡ್ಡು ತಗೊಂಡು ಬರ್ತಾವ್ರಲ್ಲ ಬರೋದೇ ಇಲ್ಲ. ಅವ್ರಿಗೆ ಊಟ ಕೊಡಬೇಕು, ಮತ್ತೇನು ಕೊಡಬೇಕು, ಸಂಜೆ ಹೋಗು ಮುಂದೆ ಸಂಜೆ ಹೋಗು ಮುಂದೆ ಅವ್ರು ಬಟ್ಟೆಗೆ ಕೊಡ್ಬೇಕು ಎಣ್ಣೆ ತಗೊಂಡ್ರೆ ಅವ್ರಿಗೆಲ್ಲ ಅಷ್ಟು ಕೊಟ್ಟು ಕಳಿಸ್ಬೇಕು ಅಂದಾಗ ಬರ್ತಾರೆ. ಈಗ ಹೆಂಡತಿ ಮೊದಲಿನಂಗೆ ಬರೋದಿಲ್ಲ. ಮೊದಲು ನಾವು ಸಣ್ಣವರಿದ್ದಾಗ ಒಬ್ಬ ಊರಿಗೆ ನಮ್ಮ ಊರಿಗೆ ನಾವು ಯಾರೋ ರಾಜಕೀಯ ಬಂದ್ರೆ ಓಡಿ ಹೋಗ್ತಿದ್ರು, ನಮ್ಮದೇ ಕೂಡಿದ್ರು, ಏನು ಮಾತಾಡ್ತಾರಪ್ಪ ಇವತ್ತೆ. ಇವತ್ತು ಹಂಗೆ ಯಾರು ಇಲ್ಲ, ಇವತ್ತು ಇವ್ರಿಗೆ ಬರ್ಸಿದ್ರು ಯಾರು ಮುಖ್ಯಮಂತ್ರಿ ನಮ್ಗೆ ಬರಬಿಡಪ್ಪ ಅನ್ನುವಂಗ. ಅದೇನು ಕೊಡ್ತಾರೆ ನಮಗೆ, ಅವತ್ತಿನ ಪಗಾರ ಕೊಡ್ತಾರೆ ನಮಗೆ ಅದು ಬಿಟ್ಟು ಅಂದ್ರೆ ಅಂತ ಒಂದು ಮನಸ್ಥಿತಿ ಇವತ್ತು ಬೇಡ. ಹಾಂ, ಅವರು ವ್ಯಾಪಾರ ಮಾಡ್ಕೊಳ್ಳಿ ಬರ್ತಾರೆ, ರಾಜಕಾರಣಿಗಳು ವ್ಯಾಪಾರ ಮಾಡಲಿಕ್ಕಿದ್ದಾರೆ, ಮತ್ತು ನಾವೇ ವ್ಯಾಪಾರ ಮಾಡಬಾರ್ದು. ಒಂದು ರೀತಿ ಒಳ್ಳೆ ಗುಡ್ ಟೆಂಡೆನ್ಸಿ ಇದೆಯಲ್ಲ ಅಂತಲ್ಲ, ಆದರೆ ಅವ್ರು ದುಡ್ಡು ಕೊಟ್ಟು ಇಡೀ 5 ವರ್ಷ ನಡೀ ದುಡ್ಡು ತಿರುಗಿದು ಹೋಗುವಂಥದ್ದು, ಅದನ್ನು ನಮ್ಮ ಮೇಲೆ ಟ್ಯಾಕ್ಸ್ ಸೇರಿ ನಮ್ಮ ಇಡೀ ಬದುಕನ್ನು ಹಾಳು ಮಾಡುವಂಥದ್ದು, ನಿರುದ್ಯೋಗ ಸಮಸ್ಯೆ ದೊಡ್ಡದು ಮಾಡೋದು, ಎಲ್ಲರೂ ಶಿಕ್ಷಣ ಸಿಗದಂಗೆ ಮಾಡುವಂಥ ಒಂದು ಕುಣಿದೆ ಐತಲ್ಲ, ಅದಕ್ಕೆ ನಾವು ಬಲಿ ಆಗ್ತೀವಿ ಅಂತ. ನಾವೇನೋ ಆ ಕ್ಷಣದಲ್ಲಿ ಗೆದ್ದೀವಿ ಅಂತ ತಿಳ್ಕೊಂಡಿರ್ತೀವಿ, 500 ರೂಪಾಯಿ ತೊಗೊಂಡೆ, 1000 ರೂಪಾಯಿ ತೊಗೊಂಡೆ, ಸ್ಟಾ ಮಾಡಿದೆ ಅಂತೇಳಿ. ಬಟ್ 5 ವರ್ಷಗಳವರೆಗೆ ಅವ್ರು ನಮ್ಮನ್ನು ಯಾವ್ಯಾವ ರೀತಿಯಾಗಿ ಹಿಡಿತಾರೆ, ಏನು ಮಾಡ್ತಾರೆ. ಯಾಕಂದರೆ ಇವತ್ತು ಇವತ್ತು ಬಿಹಾರದಲ್ಲೇ ಆಗಲಿ, ನಾಳೆ ನಮ್ಮಲ್ಲೇ ಆಗಲಿ, ಈಗೆಲ್ಲ ನಾವು ಬಿಲ್ಡಿಂಗ್ಗೆ ಅದಕ್ಕೆ ಇದಕ್ಕೆ ಬ್ರಿಡ್ಜಸ್ಗೆ ಅದು ಡೆವಲಪ್ಮೆಂಟ್ ಸಲುವಾಗಿ ಕೆಲವೊಂದು ರೋಡುಗಳಿಗೆ ದುಡ್ಡು ಸಾಕಷ್ಟು ಹಾಕ್ತಾ ಇದ್ದೀವಿ, ಹಾಕಿದ ವರ್ಷದಲ್ಲೇ ಬಿದ್ದು ಹೋಗ್ತಾ ಇದ್ದಾವೆ, ಭತ್ತನೂ ಆಗ್ತಾ ಇದ್ದಾವೆ. ಇದರಿಂದ ಯಾರಿಗೆ ಹಾನಿ? ನಮ್ಮ ಟ್ಯಾಕ್ಸ್ ಹಾಳಾಗಿ ಹೋಗ್ತದೆ. ಇನ್ನಡಿಗಿನ ಇವೇನು ಇವರು ಏನು ಕಾರ್ಯಕರ್ತರು ಅನ್ನೋಕ್ಕಿಂತಲೂ ಈ ಬಂಡವಾಳಿಗರಿದ್ದಾರಲ್ಲ, ಈ ಕೆಲಸವನ್ನು ತೊಗೊಂಡು ಮಾಡುವಂಥವ್ರು, ಅವರು ಸಹಿತ ಇವತ್ತಿನ ಈ ಒಂದು ಅವ್ರಿಗೇನಪ್ಪ ನೀವು ಹೇಳ್ತೀರಿ, ಈ ಒಂದು ಕಾರ್ಪೊರೇಟ್ಗಳು ಅಥವಾ ಮತ್ತೆ ಬಂಡವಾಳಶಾಹಿಗಳು ದುಡ್ಡು ಹಾಕೊಂಡು ಮಾಡ್ತಿರ್ತಾರೆ, ಬ್ರಿಡ್ಜಸ್ಸೋದು ಕಾಂಟ್ರಾಕ್ಟ್ ಅದು, ಆ ದುಡ್ಡು ಹಾಕೋರು ಸಹಿತ ಸಾಕಷ್ಟು 45% ಹೊಡೆಯೋದ್ರಿಂದಾಗಿ ಒಳ್ಳೆ ಕೆಲಸಗಳು ಆಗ್ತಾಯಿಲ್ಲ. ಅಂದರೆ ಈ ಅಭಿವೃದ್ಧಿ ಯಾರ್ದು ಅಂದರೆ ಇದು ಕೇವಲ ಕಾರ್ಪೊರೇಟ್ಗಳದ್ದು, ಕೇವಲ ಕಾಂಟ್ರಾಕ್ಟ್ದಾರದ್ದು, ಕೇವಲ ರಾಜಕಾರಣಿಗಳದ್ದು, ಕೇವಲ ಹೈಯರ್ ವರ್ಗ ಯಾರಂದ್ರೆ ಅವ್ರದ್ದು. ಇಡೀ ದೇಶದ 90% ಜನ ಇನ್ನೂ ಬಡತನದಲ್ಲಿರುವಂಥ ಪ್ರಸಂಗ ಬಂದದ. ಅವ್ರಿಗೇನಪ್ಪ ಅಂದ್ರೆ 500-1000 ರೂಪಾಯಿ ಬಗ್ಗೆ ಇರ್ತಪ್ಪ, ಈಗ ಎಷ್ಟೋ ಒಂದು ಏನಪ್ಪ ಅಂದ್ರೆ ಗ್ಯಾರಂಟಿ ಬಂದದ. ಅದಕ್ಕಾಗಿ ನಾಳೆ ಮುಕ್ತ ಹಂತಕ್ಕೆ ಏನೋ ಮಂದಿ ಕೂಡ್ತಾರೆ, ಯಾರು ದುಡ್ಡು ಹೆಚ್ಚು ಕೊಡ್ತಾರೆ ಹೆಚ್ಚು ಕೂಡ್ಬೋದು, ಇಲ್ಲ ಕಡಿಮೆ ಕೊಟ್ಟರೆ ಕಡಿಮೆ ಕೊಡ್ಬೋದು, ಆದರೆ ಇಬ್ಬರು ಕೂಡಿಸ್ತಾರೆ. ಯಾಕಂದರೆ ಸೆಂಟ್ರಲ್ದಲ್ಲಿ ಅವ್ರ ಗೌರ್ಮೆಂಟ್ ಅದ, ಸ್ಟೇಟಲ್ಲಿ ಇವ್ರ ಗೌರ್ಮೆಂಟ್ ಅದ, ದುಡ್ಡು ಹಂಚೋದಕ್ಕೇನು ಪ್ರಾಬ್ಲಮ್ ಇಲ್ಲ, ಕೂಡಿಸ್ತಾರಂತ ಜನಸಾಮಾನ್ಯರು ಮಾತಾಡ್ತಾರೆ, ನಮ್ಮದಲ್ಲ ಮಾತಾಡ ಜನಸಾಮಾನ್ಯ ಮಾತಾಡ್ತಾ ಇದ್ದಾರೆ. ಅವ್ರಿಗೇನು ನಮ್ಗೆ ಕೊಟ್ಟರೆ ಹೋಗ್ತೀವಿ, ಮತ್ತು ಗಾಡಿ ಕೊಡಬೇಕು ಅವ್ರಿಗೆ, ಈ ಹಳ್ಳಿಯಿಂದ ಸುಮ್ಮನೆ ಹಳ್ಳಿಯಿಂದ ಜನ ಬರ್ತಾರಲ್ಲ, ಗಾಡಿನೂ ಕಳಿಸ್ಬೇಕು, ಎಲ್ಲ ಕೆಲಸ ಪಡ್ತಿರ್ತಾರೆ. ಈಗ ಅಲ್ಲಾದ್ರೆ ಹೆಚ್ಚಿಬಿಟ್ಟಿರುವಂತಿಳಿಸ್ಲೇಬೇಕು, ಸರ್ಕಾರ ಕೆಡಬೇಕು ಅಂತ ತುಂಬಾನೇ ಶತಾಯಗತಿಯ ಪ್ರಯತ್ನ ಮಾಡ್ತಾ ಇರುವಂತ ಬಿಜೆಪಿ ಅವರು. ಈ ಪಾದಯಾತ್ರೆಯಿಂದ, ಈ ಸಮಾವೇಶಗಳಿಂದ, ಈ ರ್ಯಾಲಿಗಳಿಂದ ಸಿದ್ದರಾಮಯ್ಯನವರ ಕೆಳಗಿಳಿಸೋದಕ್ಕೆ ಸಾಧ್ಯನಾ? ಈಗ ಅವರು ರ್ಯಾಲಿ ಮಾಡ್ತಾ ಇದ್ದಾರೆ, ಇಬ್ರು ಮಾಡ್ತಾ ಇದ್ದಾರೆ, ಒಂದು ರೀತಿ ಸಮಕುಸ್ತಿ ಆಗಿದೆ. ಈಗ ಒಬ್ಬರ ಮಾಡಿದ್ರೆ ನಾವೇನು ಹೇಳ್ಬೋದು, ಏನೋ ಆಗ್ತದಪ್ಪ ಅವರು ಆಗ್ಬೋದು ಅಥವಾ ಆಗಲಿಕ್ಕಿಲ್ಲ ಅಂತ. ಈಗ ಎರಡು ಕಡೆ ಜನ ಇರೋದ್ರಿಂದಾಗೆ ಏನೋ ಒಂದಿಷ್ಟು 1000, 50,000, 20,000 ಮಂದಿ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಅದರಿಂದ ಒಂದು ಜನರಿಂದ ಆಯ್ಕೆ ಆದಂಥ 136 ಕ್ಷೇತ್ರಗಳಲ್ಲೇ ತಮಗೆ ಗೆದ್ದಿಸ್ಕೊಂಬಂದಂಥ ನಮ್ಮ ಸಿದ್ದರಾಮಯ್ಯನವರಿಗೆ ಈ ಒಂದು ಬೆದರಿಕೆ ಅಷ್ಟೇ ಪ್ರಭಾವಿ ಆಗಲಿಕ್ಕಿಲ್ಲ. ಮತ್ತು ಕಾಂಗ್ರೆಸ್ ಒಗ್ಗಟ್ಟಾಗಿ ಸಿದ್ದರಾಮಯ್ಯವ್ರನ್ನ ಇಳಿಸುವಾಗಿಲ್ಲ, ನಿರ್ಧಾರ ಮಾಡಿದೆ. ಈಗಾಗಲೇ ನಮ್ಮ ರಾಹುಲ್ ಗಾಂಧಿಯವರು ಅದಕ್ಕೆ ಬೆನ್ನತ್ತಿದ್ದಾರೆ, ಜೊತೆಗೆ ಹೈಕಮಾಂಡು ಬೆನ್ನತ್ತಿದೆ. ಯಾಕಂದರೆ ಈ ಮುಖ್ಯ ಪ್ರಶ್ನೆ ತಮ್ಮದು ಅಸ್ತಿತ್ವ ಪ್ರಶ್ನೆ ಇದೆ ಕಾಂಗ್ರೆಸ್ಸಿಂದು. ಅದಕ್ಕಾಗಿ ಇದರಿಂದ ಯಾಕಂದರೆ ಇದರಲ್ಲೇ ನೇರವಾಗಿ ದುಡ್ಡು ಇವರು ಹೊಡೆದಾರು ಅಂತಿಲ್ಲ, ಇವರ ಮಿಸ್ಸಸ್ಸಿಂದ ಇವ್ರು ಹೆಚ್ಚಿಗೆ ಇದನ್ನು ಕೊಟ್ಟಿದ್ದಾರೆ, ನಿವೇಶನ ಕೊಟ್ಟಿದ್ದಾರೆ ಅಂತದ ಆರೋಪ ಅದ. ಆದರೆ ಹೌದಪ್ಪ ನಮಗೆ ಅದು ಬೇಡ ಬೇಡ ಮರ ಅಂತ ಅವ್ರು ಬಿಟ್ಟು ಕೊಟ್ಟರಪ್ಪ ಅಂದರೆ ಆರೋಪ ಅದು, ನಾವು ತಿಂದದಂತಲ್ಲ ಅದು, ಅಲ್ಲಿ ಅವ್ರು ಜಮೀನು ಹೋಗಿದ್ದೆ ಅದಕ್ಕೆ ಕೊಟ್ಟಿದ್ದಾರೆ ಪರ್ಯಾಯ ಬಂತ ಒಂದು ಮಾತದು ತೆಗೆದ್ರೆ ಆಗ್ಬೋದು, ಇಲ್ಲ ಒಂದಿನ ಅದನ್ನು ಕೇಸ್ ಆಗಿದ್ರು ಸಹಿತ ಸ್ಟ್ಯಾಂಡ್ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಓಕೆ, ಎಸ್, ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಯಾವ ರೀತಿ ಎರಡೂ ಪಕ್ಷದವರು ಕೂಡ ಒಂದು ರೀತಿ ಟಕ್ಕರ್ ಕೊಡೋ ರೀತಿಯಲ್ಲಿ ಸಮಾವೇಶಗಳನ್ನು ನಡೆಸ್ತಾ ಇದ್ದಾರೆ, ಆರೋಪ ಪ್ರತ್ಯಾರೋಪ ನಡೆಸ್ತಾ ಇದ್ದಾರೆ. ಎಚ್ ಡಿ ಕೆ ಅವ್ರು ಹೇಳ್ತಾರೆ ನೀವು ಬಂದು ಪ್ರಮಾಣ ಮಾಡಿ, ಇವ್ರು ಹೇಳ್ತಾರೆ ನಾವು ಏನಕ್ಕೆ ಮಾಡೋಣ, ನಿಮ್ದು ಆಸ್ತಿ ಮೊದ್ಲು ಹೆಂಗಿತ್ತು ಇವಾಗ ಹೆಂಗಿತ್ತು ಅದನ್ನು ತೋರಿಸಿ ಅಂತ. ಯಾರೊಬ್ಬರು ಕೂಡ ಇಲ್ಲಿ ಕ್ಲೀನ್ ಆಗಿಲ್ಲ, ಪ್ರತಿಯೊಬ್ಬರು ಕೂಡ ಕಂಡರೆ ಪ್ರತಿಯೊಬ್ಬರು ಕೂಡ ಮಣ್ಣು ಮೆತ್ಕೊಂಡವ್ರೆ. ಸೊ ಅದರಲ್ಲಿ ಸರ್ ಹೇಳ್ದಾಗೆ ಕಡಿಮೆ ಕಳ್ಳ ಯಾರು, ಚಿಕ್ಕ ಕಳ್ಳ ಯಾರು ಅನ್ನೋದನ್ನ ನೀವು ಹುಡುಕ್ಬೇಕು ಅಷ್ಟೇ, ನೀವು ಎಚ್ಚೆತ್ಕೊಳ್ಬೇಕು. ಇನ್ ಶಾರ್ಟ್ ನಾವು ಜನಗಳು ಎಚ್ಚೆತ್ಕೊಳ್ಬೇಕು ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿ. ವೀಕ್ಷಕರೇ, ನಿಮಗೇನು ಅನ್ಸುತ್ತೆ ಈ ಪಾದಯಾತ್ರೆ ಅಥವಾ ಈ ಜನಾಂದೋಲನ ಬಗ್ಗೆ ಏನನ್ಸುತ್ತೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸಿದ್ದಾರ, ಇದು ಸತ್ಯದ ಕೈ ಕನ್ನಡಿ.